ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಪ್ರಪಂಚದಲ್ಲಿ ಎಲ್ಲಾ ದೇಶಗಳು ತನ್ನದೇ ಆದ ಸಂವಿಧಾನವನ್ನು ಸರ್ಕಾರ ಈ ಒಂದು ತಾಲೂಕು ಆಡಳಿತ ಬೇಲೂರುಗಳನ್ನ ನೇಮಿಸಿದೆ. ಆ ಒಂದು ಬೇಲೂರುಗಳ ಪಾತ್ರ ಶ್ರೇಷ್ಠವಾಗಿ ಮಾಡ್ತಾ ಇದೆ. ಮತ್ತು ನಿಶ್ಚಯ ಮಾಡಿದವರನ್ನು ಭಾರತ ಚುನಾವಣಾ ಆಯೋಗದಲ್ಲಿ ಸರ್ಟಿಫಿಕೇಟ್ ಬಂದಿದ್ದಾರೆ. ಹಂಗಂತ ಎಲ್ಲರೂ ಮಾಡಿಲ್ಲ ಅಂತಲ್ಲ, ಎಲ್ಲರೂ ಸಹ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೂ ಸಹ ಪ್ರಶಂಸೆ ಪತ್ರ ಬರ್ತದೆ. ಮಾನ್ಯ ದಂಡಾಧಿಕಾರಿಗಳು ನಿಮ್ಮನ್ನು ಸಹ ಈ ಒಂದು ನಗರಸಭೆ ಸಂಸ್ಥೆಗಳಾಗಿರ್ಬೋದು, ಲೋಕಸಭೆ ಚುನಾವಣೆ ಲಕ್ಷ ಸಂದರ್ಭದಲ್ಲಿ ನಿಮ್ಮನ್ನು ಮಾಡಿರುವಂತಹ ಒಂದು ಜವಾಬ್ದಾರಿಯನ್ನು ಕುರಿತು ನಿಮ್ಮೂ ಸಹ ಮುಂದಿನ ದಿನಗಳಲ್ಲಿ ಪ್ರಶಂಸೆ ಕೊಡ್ತಾರೆ ಅನ್ನೋ ಒಂದು ಭರವಸೆ ಇಟ್ಟುಕೊಂಡಿರ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಬಂದಿರುವಂತಹ ಎಲ್ಲಾ ಯುವ ಮತದಾರರು ಚುನಾವಣಾ ಆಯೋಗ ಯಾವ್ಯಾವ ಆ್ಯಂಗಲ್ ಅಲ್ಲಿ ಮತದಾರನ ತಲುಪಿಸೋದಕ್ಕೆ ಸಾಧ್ಯ ಎಲ್ಲ ಆ್ಯಂಗಲ್ ಅಲ್ಲಿ ಟ್ರೈ ಮಾಡ್ತಾ ಇದೆ. ಬಹುಶಃ ಸ್ಕ್ರೀನ್ ಕಾರ್ಯಕ್ರಮಗಳಂತ ಕಾರ್ಯಕ್ರಮಗಳು ಮನೆ ಬಾಗಿಲಿಗೆ, ಬಹುಶಃ ಕಾಲೇಜುಗಳಿಗೆ, ಪ್ರತಿ ಕಾಲೇಜುಗಳಿಗೂ ಭೇಟಿ ನೀಡಿದ್ದೇವೆ. 18 ವರ್ಷ ಮತದಾರ ತುಂಬಿರ್ತಕ್ಕಂಥ ಯಾವುದೇ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಉಳಿಬಾರದು ಅನ್ನೋದನ್ನ ಸ್ವೀಪ್ ಕಾರ್ಯಕ್ರಮದಲ್ಲಿ ಕಳೆದ ಚುನಾವಣೆಯಲ್ಲಿ ಮನೆ ಮನೆಗಳಿಗೆ, ಪ್ರತಿ ಶಾಲೆಗಳಿಗೆ, ಕಾಲೇಜುಗಳಿಗೆ ಭೇಟಿ ನೀಡಿ ನಾವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಆದ್ರೂ ಅಂದರೆ ನಿಮ್ಮ ಪ್ರತಿನಿಧಿಗಳು ಈ ಹಿನ್ನೆಲೆಯಲ್ಲಿ ಮತದಾನ ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ, ಆ ದಾನದ ಯಾವುದೇ ಆಮಿಷಗಳಿಗೆ ಒಳಗಾಗಿ ನೀವು ಮತದಾನ ಮಾಡಿದರೆ ನಿಮಗೆ ನಿಮ್ಮ ಪ್ರತಿನಿಧಿ ಕೇಳತಕ್ಕಂತಹ ಯಾವುದೇ ನೈತಿಕ ಹಕ್ಕು ನಿಮ್ಮಲ್ಲಿ ಇರುವುದಿಲ್ಲ. ಇದನ್ನು ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ದೂರ ಉಳಿದಿದ್ದೀರಾ ನೀವು ಸರ್ಕಾರನಾಗ್ಲಿ ನಮ್ಮಂತ ಅಧಿಕಾರಿಗಳನ್ನಾಗ್ಲಿ ಕೇಳತಕ್ಕಂತಹ ಯಾವುದೇ ಅಧಿಕಾರ ನಿಮ್ಗಿಲ್ಲ. ಮತದಾರರ ಎಫ್ಡಿ ಕಾರ್ಡ್ ಇಟ್ಕೊಂಡಿದ್ದೀನಿ, ಆಧಾರ್ ಕಾರ್ಡ್ ಇಟ್ಕೊಂಡಿದ್ದೀನಿ, ರೇಷನ್ ಕಾರ್ಡ್ ಇಟ್ಕೊಂಡಿದ್ದೀನಿ, ನಾನು ಈ ಭಾರತದ ನಾಗರಿಕ, ನಾನು ಮತದಾನ ಮಾಡಿಲ್ಲ ಅನ್ನೋ ಅಂದ್ರೆ ನೀವು ಆ 3 ಕಾರ್ಡ್ ಇಟ್ಕೊಂಡು ನಿಮ್ಗೆ ಯಾವುದೇ ಹಕ್ಕುಗಳನ್ನು ಕೇಳತಕ್ಕಂತಹ ನೈತಿಕ ಮೌಲ್ಯ ನಿಮ್ಮಲ್ಲಿ ಇಲ್ಲ. ಪತ್ರಿಕಾ ಮಾಧ್ಯಮದವರ ಮುಖ್ಯ ಕಾರ್ಯಕ್ರಮ ಯಶಸ್ವಿ ಪಡಿಸಿರುತ್ತಾರೆ. ನಮ್ದು ಸಹ ಯಾವುದೇ ಒಂದು ಚುನಾವಣೆಯಲ್ಲಿ ಅವನು ನಿರ್ಭೀತರಾಗಿ ಒಂದು ಚುನಾವಣೆಯಲ್ಲಿ ಪಾರ್ಟಿಸಿಪೇಷನ್ ಏನು ಅವನ ಮತದಾನದ ಹಕ್ಕನ್ನು ಅವನು ಚಲಾವಣೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಭಾರತೀಯ ಚುನಾವಣಾ ಆಯೋಗ ಈ ಒಂದು ಪ್ರತಿ ವರ್ಷ ಜನವರಿ 25ರಂದು ಮತದಾರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಮತದಾನದಿಂದ ಹಿಂದೆ ಸರಿತಾ ಇದ್ದೀವಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮತದಾನದ ಶೇಕಡಾವಾರು ಹೆಚ್ಚುತ್ತಾ ಇದೆ. ವಿದ್ಯಾವಂತರು ವಾಸಿಸುವಂಥ ಪ್ರದೇಶಗಳು ನಗರ ಪ್ರದೇಶಗಳಲ್ಲಿ ಮತದಾನದ ಶೇಕಡಾವಾರು ಕಡಿಮೆ ಆಗ್ತಾ ಇದೆ. ಏನಪ್ಪ ಈ ಒಂದು ಯಾಕೆ ನಾವು ಅಂದರೆ ಯಾಕೆ ಮತ ಚಲಾವಣೆ ಮಾಡ್ಕೋಬೇಕು, ಯಾಕೆ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ ಜನರಲ್ಲಿ ಒಂದು ಅಸಡ್ಡೆ ಒಂದು ಬಂದ್ಬಿಟ್ಟಿದೆ. ಈ ಅಸಡ್ಡೆಯನ್ನು ನಾವು ನಿವಾರಣೆ ಮಾಡಬೇಕು. ನಮ್ಮನ್ನು ಆಳುವಂಥ ವ್ಯಕ್ತಿಯನ್ನು ನಾವೇ ಆಯ್ಕೆ ಮಾಡಿಕೊಳ್ಳುವಂಥ ಶ್ರೇಷ್ಠ ಅಧಿಕಾರವನ್ನು ನಮ್ಮ ಸಂವಿಧಾನ ಕೊಟ್ಟಿರುವಾಗ ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಅದನ್ನು ಯಾವುದೇ ಒಬ್ಬ ವ್ಯಕ್ತಿ ಮತದಾನ ಮಾಡದೆ ತಾನು ಆ ಒಂದು ಸರ್ಕಾರದ ಬಗ್ಗೆ ಕೀಳಾಗಿ ಮಾತನಾಡುವ ಯಾವುದೇ ಹಕ್ಕನ್ನು ಹೊಂದಿರೋದಿಲ್ಲ ಅಂತ ನಾನು ಹೇಳ್ತೀನಿ. ಯಾವ ಒಬ್ಬ ವ್ಯಕ್ತಿ ಮತದಾನ ಮಾಡಿ ತನಗೆ ಬೇಕಾದ ಒಂದು ಸರ್ವಶ್ರೇಷ್ಠ ಸರ್ಕಾರವನ್ನು ರಚನೆ ಮಾಡ್ಕೊಳ್ತಾನೆ ಅವ್ರಿಗೆ ಮಾತ್ರ ಯಾವುದೇ ಒಬ್ಬ ವ್ಯಕ್ತಿ ಮತ್ತು ಸರ್ಕಾರದ ಬಗ್ಗೆ ಮಾತನಾಡಲು ಹಕ್ಕುಳ್ಳವನಾಗಿರ್ತಾನೆ.